thank mm -hmm. you ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ಟ್ ಚಾನೆಲ್ ಇವತ್ತಿನ ಎಪಿಸೋಡ್ ನಲ್ಲಿ ದೀಪಾವಳಿ ಹಬ್ಬದ ವಿಶೇಷ ಸಾಂಪ್ರದಾಯಿಕವಾಗಿ ನೀರ್ ಕಜ್ಜಾಯ ಹೇಗ್ ಮಾಡೋದು ರೆಸಿಪಿ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಒಳ್ಳೆ ರೆಸಿಪಿ ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದ್ ಲೋಟದಷ್ಟು ಅಕ್ಕಿನ ಅಂದ್ರೆ ಕಾಲ್ ಕೆಜಿ ಅಷ್ಟು ಅಕ್ಕಿನ ಒನ್ ಆರ್ ನೆನ್ಸಿ ಇಟ್ಕೊಂಡಿದೀನಿ ಒಂದ್ ಲೋಟ ಅಕ್ಕಿಗೆ ಮುಕ್ಕಾಲ್ ಲೋಟದಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದ್ ಲೋಟ ಅಕ್ಕಿಗೆ ಒಂದ್ ಲೋಟ ಬೆಲ್ಲನೇ ಹಾಕೋಬಹುದು ಸೊ ನಿಮಗೆ ಸ್ವೀಟ್ ಯಾವ ನಲ್ಲಿ ಬೇಕು ಅದನ್ನ ನೋಡ್ಕೊಂಡು ನೀವು ಸಿಹಿನ ಆಡ್ ಮಾಡ್ಕೋಬಹುದು ಸೊ ಇವಾಗ ಮಿಕ್ಸಿ ಜಾರ್ ತಗೊಂಡಿದೀನಿ ಇದಕ್ಕೆ ನಾನು ನೆನ್ಸಿಟ್ಕೊಂಡಿರೋಂಥ ಅಕ್ಕಿ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಿನ ಕೇವಲ ಒಂದ್ ಗಂಟೆ ಟೈಮ್ ಅಷ್ಟೇ ನೆನೆಸಿದ್ದೀನಿ ನಿಮಗೆ ಟೈಮ್ ಇದೆ ಅಂದ್ರೆ ಟೂ ಅವರ್ಸ್ ಅಥವಾ ಫೋರ್ ಅವರ್ಸ್ ಅಥವಾ ಓವರ್ ನೈಟ್ ಕೂಡ ನೀವು ನೆನೆಸ್ಕೊಬೋದು ಟೈಮ್ ಇಲ್ಲ ಅಂತ ಹೇಳೋರು ದಿಢೀರಂಥ ಹಬ್ಬದ ದಿನವೇ ಇದನ್ನು ಬೆಳಗ್ಗೆ ನೆನೆಸಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾನು ನೆನೆಸಿರೋಂಥ ಅಕ್ಕಿನ ಆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸೊ ಸಕ್ಕರೆ ಹಾಕ್ತೀನಿ ಅಂದರೆ ಅದು ಕೂಡ ಆ್ಯಡ್ ಮಾಡ್ಕೋಬಹುದು ನೀವು ಸೊ ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ತುರಿ ಕೊಬ್ಬರಿ ತುರಿ ಆಡ್ ಮಾಡ್ಕೋತ ಇದೀನಿ ಹಸಿ ತೆಂಗಿನಕಾಯಿ ತುರಿ ಆಡ್ ಮಾಡಬೇಡಿ ಯಾಕಂದ್ರೆ ಸ್ಟೋರ್ ಮಾಡೋದಕ್ಕಾಗಲ್ಲ ಪಾಕನ ಹಾಗೆ ಮಾಡಿ ಹಾಗೆ ತಿಂತೀವಿ ಅಂದ್ರೆ ಹಸಿ ತೆಂಗಿನಕಾಯಿ ತುರಿ ಆಡ್ ಮಾಡ್ಕೋಬಹುದು ತುಂಬಾ ದಿನ ಸ್ಟೋರ್ ಮಾಡ್ತೀವಿ ಅನ್ನೋರು ಒಂದ್ ಕೊಬ್ಬರಿ ಆಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಆಡ್ ಮಾಡ್ಕೊಂಡಿದೀನಿ ಹಾಗೇನೆ ಸ್ವಲ್ಪ ನೀರು ಒಂದ್ ಕಾಲ್ ಲೋಟದಷ್ಟು ನೀರ್ ಹಾಕೊಳ್ಳೋಣ ನೀರು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ ಅದಕ್ಕೋಸ್ಕರ ಫೈನಲ್ ಆಗಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಂಡಿದ್ದೀನಿ ನೀವು ನೋಡ್ಬೋದು ಸ್ವಲ್ಪ ನೀರ್ ಹಾಕಿ ರುಬ್ಬಿಟ್ಕೊಂಡಿದೀನಿ ರುಬ್ಬೇಕು ಸ್ವಲ್ಪನು ತರಿ ತರಿ ಇರಬಾರ್ದು ಸೊ ಇವಾಗ ಮಿಕ್ಸಿಂಗ್ ಬೌಲ್ ತಗೊಂಡಿದೀನಿ ಈ ಬೌಲ್ಗೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಏನಿದೆ ಆ ಹಿಟ್ ಏನಿದೆ ಇದನ್ನ ಆಡ್ ಮಾಡ್ಕೋತಾ ಇದೀನಿ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ್ ತರ ಇದೆ ಅಂತ ಸೊ ಈ ಕನ್ಸಿಸ್ಟೆನ್ಸಿಗ್ ಮಾಡ್ಕೋಬಹುದು ಅಥವಾ ಇನ್ನು ಸ್ವಲ್ಪ ದಪ್ಪ ಬೇಕು ಅಂದ್ರೆ ಗಟ್ಟಿ ಬೇಕು ಅಂದ್ರೆ ಮಾಡ್ಕೋಬಹುದು ಸೊ ಯುಶಲಿ ನಾನು ದೋಸೆ ಹಿಟ್ಟಿನ ಅದಕ್ ಮಾಡ್ಕೋತೀನಿ ಸೊ ನಾನು ಈಗಲೂ ಕೂಡ ಅದೇ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ನೀವು ಸೊ ಇದು ರೆಡಿ ಇದೆ ಇವಾಗ ನಾವು ಕಜ್ಜಾಯನ ಎಣ್ಣೆಗೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ನೋಡಿ ಆ ಬ್ಯಾಟರ್ಗೆ ನಾನು ಎಳ್ಳು ಹಾಕೋದು ಮರ್ತಿದ್ದೆ ಸೊ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ದವರು ಗಸಗಸೆ ಕೂಡ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಾಗತ್ತೆ ಸೊ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ಎಣ್ಣೆಗೆ ಹಾಕ್ಕೊಳ್ಳೋಣ ಕಜ್ಜಾಯಗಳನ್ನ ಮೊದಲಿಗೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಕಾದಿದಾದ್ಮೇಲೆ ಆ ಫ್ಲೇಮ್ ಏನಿದೆ ಇದನ್ನ ಫುಲ್ ಲೋ ಮಾಡ್ಕೋಬೇಕು ನೆನಪಲ್ಲಿ ಇಟ್ಕೊಳ್ಳಿ ಸೊ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಲೋ ಅಲ್ಲಿ ಇಟ್ಕೊಂಡು ಚಿಕ್ಕ ಸ್ಪ್ಯಾಚುಲ ಸಹಾಯದಿಂದ ಒಂದೇ ಕಡೆಗೆ ಆಗೋ ತರ ಬಿಟ್ರೆ ಅದು ಚೆನ್ನಾಗಿ ಎಣ್ಣೆನಲ್ಲಿ ಹರ್ಕೊಳ್ಳುತ್ತೆ ನೀವು ನೋಡ್ಬೋದು ಯಾವ ತರ ಹರ್ಡ್ಕೊತಾ ಇದೆ ಅಂತ ತುಂಬಾನೇ ಚೆನ್ನಾಗಿ ದಿಢೀರ್ ಅಂತ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ಸೊ ನಾವು ಕಜ್ಜಾಯಕ್ಕೆ ಅಕ್ಕಿ ನೆನೆಸಿ ಪಾಕ ತೆಗೆದು ಯಾವ ಥರ ಮಾಡ್ತೀವೋ ಅದೇ ಟೇಸ್ಟಲ್ಲಿ ಇರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಕೂಡ ಹಾಗೆಯೇ ದಿನ ಇದನ್ನು ದಿಢೀರಂತ ಮಾಡ್ಕೋಬೋದು ಸೊ ವಿಡಿಯೋ ಕ್ವಾಲಿಟಿ ಹೇಗಿದೆ ಹಾಗೆ ಆಡಿಯೋ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹೊಸ ಕ್ವಾಲಿಟಿ ನಿಮಗೆ ಕೊಡ್ತಾ ಇದ್ದೀನಿ ಈಗ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಸೊ ಹಾಗೆ ನೋಡ್ತಾ ಇರ್ಬೋದು ನೀವು ಕಜ್ಜಾಯ ಉಬ್ಬಿ ಬರ್ತಾ ಇದೆ ಸೊ ಇದನ್ನು ಲಾಸ್ಟ್ನಲ್ಲಿ ಎಣ್ಣೆನ ನೀಟಾಗಿ ಹಿಂಡ್ಕೊಂಡ್ರೆ ಕಜ್ಜಾಯ ರೆಡಿ ಆಗುತ್ತೆ ಯೂಶ್ವಲಾಗಿ ಪಾಕ ಪಾಕ ತೆಗೆದು ಮಾಡೋ ಕಜ್ಜಾಯ ಹೇಗಿರುತ್ತೋ ಅದೇ ಥರ ಇರುತ್ತೆ ಎಣ್ಣೆ ಎಲ್ಲ ಹಿಂಡ್ಕೊಂಡ್ರೆ ಸೊ ನಿಮಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ಗೆ ಇದನ್ನು ನೀವು ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುಕ್ ಆಗ್ತಾ ಇದೆ ಇದು ಗುಳ್ಳೆಗಳು ಏನು ಬಂದಿದೆ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಆಗಿದೆ ಆಲ್ಮೋಸ್ಟ್ ಇದು ಕಲರ್ ಕೂಡ ಎಲ್ಲ ಕಜ್ಜಾಯಗಳು ಚೆನ್ನಾಗಿ ಬಂದಿದೆ ತುಂಬಾ ಆಗಿತ್ತು ಎಲ್ಲರೂ ಇಷ್ಟಪಟ್ಟರು ಕೂಡ ಸೊ ಇವಾಗ ನೋಡಿ ಇದನ್ನು ಒಂದು ಸ್ಪ್ಯಾಚುಲ ಸಹಾಯದಿಂದ ನಾನು ಅದರಲ್ಲಿರೋ ಅಂಥ ಎಕ್ಸ್ಟ್ರಾ ಆಯಿಲ್ನೆಲ್ಲ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಹಿಂಡ್ಕೋತಾ ಇದ್ದೀನಿ ಸೊ ನೀವು ನೋಡ್ಬೋದು ಸ್ಪೂನ್ನ ಒತ್ತಿ ಹಿಡ್ಕೊಂಡ್ರೆ ಅದರಲ್ಲಿರೋ ಇರುವಂತ ಎಕ್ಸೆಸ್ ಆಯಿಲ್ ಎಲ್ಲ ಪ್ಯಾನ್ ಒಳಗೆ ಬೀಳುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಬಿಸಿ ಬಿಸಿ ನೀರು ಕಜ್ಜಾಯ ರೆಡಿಯಾಗಿದೆ ನೀವೇ ನೋಡ್ಬೋದು ಅಂತ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ